ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಕೃಷ್ಣೇಗೌಡನ ಆನೆ ಅಧ್ಯಾಯ ನಾಲ್ಕಕ್ಕೆ ಬರೋಣ ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಫಾರೆಸ್ ನಾಗರಾಜನು ದುರ್ಗಪ್ಪ ಡಿಪಾರ್ಟ್ಮೆಂಟಿನ ಮರ ಕಡಿಯುತ್ತಿದ್ದಾನೆಂದು ಕೊಡಲಿಯನ್ನು ತಗೊಂಡು ಬಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದ ಆಗ ನಿರೂಪಕರು ಹಾಗೂ ದುರ್ಗಪ್ಪ ಫಾರೆಸ್ ನಾಗರಾಜನ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ನಾವು ನೋಡಿದ್ವಿ ಹಾಗೂ ವಿವರಣೆಯನ್ನು ಕೂಡ ನಾನು ನಿಮಗೆ ನೀಡಿದ್ದೆ ಈಗ ಇವತ್ತಿನ ತರಗತಿಯಲ್ಲಿ ನಾಲ್ಕನೆಯ ಅಧ್ಯಾಯಕ್ಕೆ ಬಂದರೆ ಇಲ್ಲಿ ಕೃಷ್ಣೇಗೌಡರ ಆನೆಯ ಅಪಾರ ಶಕ್ತಿ ದೊಡ್ಡ ದೊಡ್ಡ ಮರಗಳನ್ನು ಆನೆ ಹೇಗೆ ಸೊಂಡಲಿನಿಂದ ತಳ್ಳಿದಾಗ ಬುಡ ಸಮೇತ ನೆಲಕ್ಕೆ ಉರುಳುವುದನ್ನು ಹಾಗೂ ವೇಲಾಯುದನ ಬೇಜವಾಬ್ದಾರಿತನದಿಂದ ಡ್ರೈವರ್ ಸಾವು ಹೇಗೆ ಸಂಭವಿಸುತ್ತದೆ ದುರ್ಗಪ್ಪ ತನ್ನ ಕರೆಂಟಿನ ಕೆಲಸ ಎಷ್ಟು ಅಪಾಯಕಾರಿ ಎಂದು ವಿವರಿಸುವುದರ ಬಗ್ಗೆ ನೋಡೋಣ ಈಗ ಈ ಅಧ್ಯಾಯದ ಸಾರಾಂಶಕ್ಕೆ ಬರೋಣ ಆನೆ ಕೆಲಸ ಮಾಡುವಾಗ ಅದರ ಬಲವನ್ನು ನೋಡಿದರೆ ಅದನ್ನು ನಾಗರಾಜ ಕಾನ್ಫಿಸಿಕೇಟ್ ಮಾಡಿ ತರುತ್ತೇನೆಂದು ಹೇಳಿದ ಮಾತು ನಿರೂಪಕರಿಗೆ ತಮಾಷೆಯಾಗಿ ಕಂಡಿತು ಆನೆಯ ಅಪಾರ ಶಕ್ತಿ ಅರಿವಾಗುವುದು ಅದು ಕೆಲಸ ಮಾಡುವುದನ್ನು ಕಂಡವರಿಗೆ ಮಾತ್ರ ಬೇಲಾಯುದನ ಹಿಂದೆ ವಿಧೇಯವಾಗಿ ಸಾಗುವ ಅದು ದೊಡ್ಡ ದೊಡ್ಡ ಮರಗಳನ್ನು ಹಣೆಯಿಂದ ನೂಕಿದರೆ ಮರಗಳು ಬೇರು ಸಮೇತ ನೆಲಕ್ಕೆ ಉರುಳುತ್ತಿದ್ದವು ಈ ಶಕ್ತಿಯನ್ನರಿತೇ ಹಿಂದೆ ಯುದ್ಧದಲ್ಲಿ ರಾಜರು ಆನೆಯ ಬೆಟಾಲಿನ್ಗಳನ್ನು ಹೊಂದಿರುತ್ತಿದ್ದರು ಇಂಥ ಬಲಭೀಮನಾದ ಆನೆ ನರಪೇತಲಾ ನಾರಾಯಣನಂತಿದ್ದ ವೇಲಾಯುಧನ ಮಾತನ್ನ ವಿಧೇಯತೆಯಿಂದ ಪಾಲಿಸುತ್ತಿದ್ದು ನಿರೂಪಕರಿಗೆ ತಮಾಷೆಯಾಗಿ ಕಾಣಿಸುತ್ತಿತ್ತು ವಾರಕ್ಕೊಮ್ಮೆ ಮೂಡಿಗೆರೆಯ ಪಕ್ಕ ಹರಿಯುವ ನದಿಯಲ್ಲಿ ಬೇಲಾಯುದ ಆನೆಯ ಮೈ ಮೇಲೆಲ್ಲ ಹತ್ತಿ ತಿಕ್ಕಿ ಸ್ನಾನ ಮಾಡಿಸಿದಾಗ ಸುಮ್ಮನೆ ತಿಕ್ಕಿಸಿಕೊಳ್ಳುತ್ತಿದ್ದ ಆನೆ ನೀರಿನಿಂದ ಆಚೆ ಬಂದೊಡನೆ ಮಣ್ಣನ್ನು ಪೌಡರಿನಂತೆ ಮೈಗೆ ಎರಚಿಕೊಳ್ಳುತ್ತಿತ್ತು ಹೆಚ್ಚಿನ ಹೆಚ್ಚಿನ ಕೆಲಸ ಬಿದ್ದಾಗಲೆಲ್ಲ ಕೃಷ್ಣೇಗೌಡರು ಆನೆಗೆ ಕುಡಿಯಲು ಎರಡು ಲೀಟರ್ ಶರಾಬು ಕೊಡುತ್ತಿದ್ದರು ಇದರಲ್ಲಿ ವೇಲಾಯುಧನೆ ಅರ್ಧದಷ್ಟು ಮುಗಿಸಿರುತ್ತಿದ್ದ ಇವರಿಬ್ಬರ ದೆಸೆಯಿಂದ ಆರಂಭವಾದ ಹಗರಣಗಳಲ್ಲಿ ಆನೆ ಒಬ್ಬ ಲಾರಿ ಡ್ರೈವರ್ನ ಸಾವಿಗೆ ಕಾರಣವಾಯಿತೆಂದು ಗಾಳಿ ಸುದ್ದಿ ಹಬ್ಬಿತು ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟ ಇಳಿಸಲು ಆನೆ ಕರೆದೊಯ್ದಾಗ ನಡೆದ ಘಟನೆಯಿದು ರಾತ್ರಿ ವೇಳೆ ಕೆಲಸಕ್ಕೆಂದು ಆನೆ ಮತ್ತು ಮಾವುತ ಇಬ್ಬರು ಶರಾಬು ಕುಡಿದು ಬಂದಿದ್ದರು ಲಾರಿಯ ಕ್ಲೀನರ್ ನಾಯರ್ ಚಹಾ ಕುಡಿದು ಬರಲು ಹೋಗಿದ್ದಾಗ ಡ್ರೈವರ್ ಒಬ್ಬನೇ ನಿದ್ದೆ ಮಂಪರಿನಲ್ಲಿ ತೂಕಡಿಸುತ್ತಾ ಸ್ಟೇರಿಂಗ್ ಹಿಡಿದು ಕೂತಿದ್ದ ಮತ್ತಿನಲ್ಲಿದ್ದ ವೇಲಾಯ್ದ ಲಾರಿ ಮತ್ತು ನಾಟಗಳಿಗೆ ಬಿಗಿದಿದ್ದ ಹಗ್ಗವನ್ನ ಬಿಚ್ಚಲು ಮರೆತು ಹಾಗೆಯೇ ನಾಟಾ ಉರುಳಿಸಲು ಆನೆಗೆ ಸೂಚಿಸಿದ ಲಾರಿ ಸಮೇತ ಆನೆ ಉರುಳಿಸಿತು ಕ್ಯಾಬಿನ್ನಿನಲ್ಲಿದ್ದ ಮಣಭಾರದ ಲಾರಿ ಜಾಕ್ ಡ್ರೈವರ್ ತಲೆ ಮೇಲೆ ಬಿದ್ದು ಆತ ಸತ್ತು ಹೋದನು ಕ್ಲೀನರ್ ಬಂದ ಮೇಲಷ್ಟೇ ಅವನ ಸಾವಿನ ಸುದ್ದಿ ತಿಳಿದಿದ್ದು ಶಿವೇಗೌಡರು ಗಾಬರಿಯಿಂದ ಅಲ್ಲಿದ್ದವರಿಗೆ ಭಯತೊಡಗಿದ ಡ್ರೈವರ್ ಹೆಣ ಕಂಡು ಎಲ್ಲರೂ ಮತ್ತಷ್ಟು ಗಾಬರಿಯಾದರು ಮುಂದೇನು ಮಾಡುವುದು ತೋಚದೆ ಮಂಕಾಗಿ ನಿಂತರು ಲಾರಿಯಲ್ಲಿ ತಂದಿದ್ದೆ ಕಳ್ಳನಾಟ ಅದಕ್ಕೆ ರಾತ್ರೋರಾತ್ರಿ ಅನ್ಲೋಡ್ ಮಾಡಲು ಆನೆ ಕರೆಸಿದ್ದು ಪೊಲೀಸರಿಗೆ ಈ ಆಕಸ್ಮಿಕ ತಿಳಿದರೆ ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತದೆ ಕಳ್ಳನಾಟದಂದೇ ಎಲ್ಲ ಹೊರಬರುತ್ತೆ ಲಾರಿಯನ್ನು ಸೀಸ್ ಮಾಡುತ್ತಾರೆ ಆನೆಯನ್ನು ಸೀಸ್ ಮಾಡುತ್ತಾರೆ ಸಾಮಿಲ್ಲಿಗೆ ಬೀಗ ಮಾವುತನಿಯು ಕ್ಲೀನರಿಯು ಕೋಳ ಗಾಬರಿಯಾದ ಶಿವೇಗೌಡರು ಮಗ್ನೆ ಎಂತ ಗಂಡಾಂತರ ತಂದ್ಬಿಟ್ಟೆ ಎಂದು ವೇಲಾಯುದನಿಗೆ ಶಿವೇಗೌಡರು ಬೈಯತೊಡಗಿದರು ಈಗ ವೇಲಾಯುಧನಿಗೆ ಬೈದರೆ ಏನು ಪ್ರಯೋಜನವಿಲ್ಲವೆಂದು ಶಿವೇಗೌಡರು ರಾತ್ರೋರಾತ್ರಿ ಈ ವಿಚಾರವನ್ನು ಮುಚ್ಚಿಹಾಕಿದರು ಬೆಳಿಗ್ಗೆ ನೋಡಬೇಕಾದರೆ ಲಾರಿ ಸರಿಯಾಗಿ ನಿಂತಿತ್ತು ವಾತಾವರಣವೂ ಕೂಡ ಯಥಾವತ್ತಾಗಿತ್ತು ಕೊಡಲಿ ವಾಪಸ್ ಕೊಡಲೆಂದು ಬಂದ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ಮನಸಾರೆ ಶಪಿಸಿದ್ದಲ್ಲದೆ ಡ್ರೈವರ್ನ ಹೆಣವನ್ನು ಮರದ ಹೊಟ್ಟಿನೊಳಗೆ ಹಾಕಿ ಬೂದಿ ಮಾಡಿದರೆಂದು ನಿರೂಪಕರಿಗೆ ತಿಳಿಸಿದ ಅಷ್ಟೇ ಅಲ್ಲದೆ ಆನೆಯನ್ನ ಶಪಿಸುತ್ತಾ ಆ ಆನೆಗೆ ಹೆಂಡ ಕುಡಿಸಿದರೆ ಹೇಗಾಗಬಹುದು ಹೇಳಿ ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡ್ತದೆ ಕುಶಾಲಿಗಿಂತ ಸೊಂಡಿಲು ಬೀಸಿದರೆ ಸಾಕಲ್ಲ ನಮ್ಮಂಥವರು ನಮಃ ಶಿವಾಯ ಎಂದು ದುರ್ಗಪ್ಪ ಆನೆಯದು ಏನೂ ತಪ್ಪಿಲ್ಲದಿದ್ದರೂ ವಿನಾಕಾರಣ ಆನೆಯನ್ನ ಶಪಿಸುತ್ತಾ ಅದರ ಮೇಲೆ ಆರೋಪವನ್ನು ಹಾಕುತ್ತಾ ನಿಂತನು ಇದನ್ನು ಕಂಡ ನಿರೂಪಕರು ಏನು ದುರ್ಗಪ್ಪ ಅಷ್ಟೊಂದು ಜೀವ ಬಯನೇನೋ ನಿನಗೆ ಎಂದು ಕೇಳಿದಾಗ ದುರ್ಗಪ್ಪ ಏನು ಸ್ವಾಮಿ ಸಾಯೋದಕ್ಕೆ ಹೆದ್ರೋವಾ ನಾವು ಅಂತ ತಿಳ್ಕೊಂಡ್ರ ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿರೋದನ್ನು ನೋಡಿದ್ದೀರಾ ಕರೆಂಟಿನ ಜೊತೆ ಕೆಲಸ ಅದು ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗ್ದಂಗೆ ಅಲ್ವಾ ಎಂದು ದುರ್ಗಪ್ಪ ತನ್ನ ಕೆಲಸ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ವಿವರಿಸಿದ ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋದಂತೆ ನಿರೂಪಕರಿಗೆ ಕಂಡಿತು ಆತ ತಂತಿಗಳ ಬಲಿಯಲ್ಲಿ ಸಿಲುಕಿಕೊಂಡ ಕೋಪಕ್ಕೆ ಆನೆಯನ್ನು ಈ ರೀತಿಯಾಗಿ ಬೈಯುತ್ತಿರುವುದು ಎಂದು ನಿರೂಪಕರಿಗೆ ಅನಿಸತೊಡಗಿತು ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ನಡೆದಂತಹ ಘಟನೆಯನ್ನು ನೀವು ಗಮನಿಸಿದ್ರಲ್ಲ ಶಿವೇಗೌಡರು ಕಳ್ಳನಾಟಕ್ಕೆ ಕೃಷ್ಣೇಗೌಡರ ಆನೆಯನ್ನು ಬಳಸ್ಕೊಳ್ತಾರೆ ಕುಡಿದ ಮತ್ತಿನಲ್ಲಿ ವೇಲಾಯುದನ ನಿರ್ಲಕ್ಷ್ಯದಿಂದ ಡ್ರೈವರ್ ಸತ್ತನೆ ವಿನಃ ಆನೆಯಿಂದ ಅಲ್ಲ ಅನ್ನೋದು ಕೂಡ ನಿಮಗೆ ಈಗಾಗಲೇ ಗೊತ್ತಾಗಿದೆ ಆದರೆ ಕೊನೆಗೆ ಆರೋಪವನ್ನು ಹೊರಿಸುವುದು ಆನೆಯ ಮೇಲೆ ಕಾರಣ ಅದು ಮೂಕ ಪ್ರಾಣಿ ಎಂದು ಮನುಷ್ಯ ತುಂಬ ಸ್ವಾರ್ಥಿ ಸಮಯ ಸಾಧಕ ತಾನು ಮಾಡಿದಂತಹ ತಪ್ಪನ್ನು ತುಂಬ ಸುಲಭವಾಗಿ ಅಮಾಯಕರ ಮೇಲೆ ಅಸಹಾಯಕರ ಮೇಲೆ ಅಥವಾ ಮುಗ್ಧರ ಮೇಲೆ ಆರೋಪವನ್ನು ಹೊರಿಸಲು ಹೊಂಚವಾಗ್ತಾ ಇರ್ತಾನೆ ಆದರೆ ಇಲ್ಲಿ ಬಲಿಯಾದದ್ದು ಕೃಷ್ಣೇಗೌಡನ ಆನೆ ಆರೋಪವನ್ನು ವಿನಾಕಾರಣ ಅದು ಒತ್ತುಕೊಳ್ಳಬೇಕಾದಂಥ ಸಂದರ್ಭವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ ತಾನು ಮಾಡಿದ ತಪ್ಪನ್ನು ತುಂಬ ಸುಲಭವಾಗಿ ಪ್ರಾಣಿಯ ಮೇಲೆ ಹಾಕ್ತಾ ಹೋಗ್ತಾರೆ ಅಂತಂದರೆ ಇಲ್ಲಿ ಕೃಷ್ಣೇಗೌಡನ ಆನೆಯ ಮೇಲೆ ಹೊರಿಸುವುದು ವ್ಯವಸ್ಥೆಯ ವ್ಯಂಗ್ಯವಾಗಿದೆ ನಿರುಪರಾಧಿಯಾದ ಆನೆಯನ್ನು ಆರೋಪದಡಿಯಲ್ಲಿ ಅದನ್ನು ಶೋಷಣೆಗೆ ಒಳಪಡಿಸುವುದು ಮನುಷ್ಯನಲ್ಲಿರುವ ಸಣ್ಣತನವನ್ನು ಪ್ರದರ್ಶಿಸಿದಂತಾಗುತ್ತದೆ ಇನ್ನು ಈ ಕಳ್ಳನಾಟದ ಹಿಂದೆ ಇರುವಂತಹ ಉದ್ದೇಶ ಹಣದ ದುರಾಸೆ ವ್ಯಾಮೋಹವೇ ಹೊರತು ಬೇರೆ ಏನೂ ಅಲ್ಲ ಅದಕ್ಕೆ ಆನೆಯನ್ನ ಬಳಸಿಕೊಳ್ಳುತ್ತಾ ಹೋಗುತ್ತಾರೆ ಕೊನೆಗೆ ಆನೆಯದು ಏನೂ ತಪ್ಪಿಲ್ಲದಿದ್ದರೂ ಆರೋಪವನ್ನು ಕೂಡ ಅದು ಹೊತ್ತುಕೊಳ್ಳಬೇಕಾದಂತ ಸಂದರ್ಭ ಬರುತ್ತದೆ ಇನ್ನು ದುರ್ಗಪ್ಪನ ವಿಚಾರಕ್ಕೆ ಬಂದಾಗ ಇಲ್ಲಿ ನಡೆದಂತಹ ಘಟನೆಗೆ ಸಂಬಂಧಿಸಿದಂತೆ ಸತ್ಯ ಯಾವುದು ಸುಳ್ಳು ಯಾವುದು ಎಂದು ತಿಳಿದುಕೊಳ್ಳದೆ ವಿನಾಕಾರಣ ಹಾನಿಯನ್ನ ಶಪಿಸುತ್ತಾ ಆರೋಪವನ್ನ ಅದರ ಮೇಲೆ ಹೊರಿಸುತ್ತಾನೆ ಇದಕ್ಕೆ ಕಾರಣ ಅವನ ವೃತ್ತಿ ಇರಬಹುದು ಎಂದು ನಿರೂಪಕರು ಯೋಚಿಸುತ್ತಾರೆ ಕರೆಂಟ್ ಡಿಪಾರ್ಟ್ಮೆಂಟಿನಲ್ಲಿ ಕೆಲಸ ಮಾಡುವ ದುರ್ಗಪ್ಪ ತನಗೆ ಜೀವದ ಭಯವಿಲ್ಲದೆ ಈ ವೃತ್ತಿಯನ್ನು ನಿರ್ವಹಿಸುವುದರ ಬಗ್ಗೆ ಹೇಳುವುದನ್ನು ನಾವು ಕಂಡಾಗ ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿಯಾದ ಕೆಲಸವನ್ನು ದುರ್ಗಪ್ಪ ನಿರ್ವಹಿಸುತ್ತಿದ್ದಾನೆ ಎನ್ನುವುದನ್ನು ಅವನು ಹೇಳಿಕೊಳ್ಳುವ ಮಾತುಗಳಲ್ಲೇ ಗೊತ್ತಾಗುತ್ತಾ ಹೋಗಬಹುದು ದುರ್ಗಪ್ಪ ಏನಾದರೂ ಆನೆಯ ಮೇಲೆ ಆರೋಪ ಒರಿಸುತ್ತಿದ್ದಾನೆ ಎಂದರೆ ಅದಕ್ಕೆ ಕಾರಣ ಅವನ ವೃತ್ತಿ ಇರಬಹುದು ಎಂದು ನಿರೂಪಕರು ಆಲೋಚಿಸುವುದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ನಡೆದಂತಹ ಘಟನೆಯನ್ನು ನೀವು ಗಮನಿಸಿದ್ದೀರಾ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಸಾಧ್ಯವಾದಷ್ಟು ವಿವರಣೆಯನ್ನು ನಾನು ನಿಮಗೆ ನೀಡಿದ್ದೇನೆ ಇನ್ನು ಪರೀಕ್ಷೆ ದೃಷ್ಟಿಯಿಂದ ಬಂದಾಗ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನೀವು ಗುರುತು ಹಾಕೊಳ್ತಾ ಹೋಗಬೇಕಾಗುತ್ತೆ ಒಂದು ವಾಕ್ಯಕ್ಕೆ ಸಂಬಂಧಿಸಿದಂತೆ ಬಲಭೀಮನಂತಿದ್ದ ಆನೆಯ ಮಾವುತ ನೋಡಲು ಹೇಗಿದ್ದ ಬಲಭೀಮನಂತಿದ್ದ ಆನೆಯ ಮಾವುತ ನೋಡಲು ನರಪೇತಲ ನಾರಾಯಣನಂತಿದ್ದ ಶಿವೇಗೌಡರು ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋದುದೇಕೆ ಕಳ್ಳನಾಟ ಸಾಗಿಸಲು ಶಿವೇಗೌಡರು ರಾತ್ರೋರಾತ್ರಿ ಆನೆಯನ್ನು ಕರೆದೊಯ್ದರು ಇನ್ನು ಎರಡು ಮೂರು ವಾಕ್ಯಕ್ಕೆ ಬಂದಾಗ ಆನೆ ಮರ ತಳ್ಳುವ ಬಗೆಯನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ನಿರೂಪಕರು ವಿವರಿಸಿರುವಂತೆ ಆನೆಗಳು ದೊಡ್ಡ ದೊಡ್ಡ ಮರಗಳಿಗೆ ಹಣೆ ಹಚ್ಚಿ ಒಮ್ಮೆ ತಳ್ಳಿದರೆ ಸಾಕು ಬೇರುಗಳೆಲ್ಲ ಪಟಪಟ ನೆಲದಿಂದೆದ್ದು ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತದೆ ಎಂಥ ಮರಗಳಾದರೂ ಆನೆಯ ಶಕ್ತಿ ಎದುರು ಚೇತ್ಕರಿಸಿ ನೆಲಕ್ಕೆ ಉರುಳುತ್ತದೆ ಡ್ರೈವರ್ನ ತಲೆ ಜಜ್ಜಿ ಹೋದದು ಹೇಗೆ ಆನೆ ಅದಕ್ಕೆ ಕಾರಣವೇ ಆನೆಯು ವೇಲಾಯುಧನ ಆಜ್ಞೆಯಂತೆ ನಾಟಗಳನ್ನು ತಳ್ಳಿತು ಆದರೆ ಕ್ಲೀನರ್ ನಾಟಗಳಿಗೆ ಮತ್ತು ಲಾರಿಗೆ ಸೇರಿಸಿ ಕಟ್ಟಿದ್ದ ಅಗ್ಗವನ್ನು ಬಿಚ್ಚಿಲ್ಲವಾದ್ದರಿಂದ ಲಾರಿ ಉರುಳಿ ಬಿದ್ದಿತು ಆಗ ಕ್ಯಾಬಿನಲ್ಲಿ ಕ್ಯಾಬಿನಲ್ಲಿದ್ದ ಮಣಭಾರದ ಲಾರಿ ಜಾಕ್ ದೊಪ್ಪನೆ ಡ್ರೈವರ್ನ ತಲೆಬುರುಡೆ ಮೇಲೆ ಬಿಟ್ಟು ತಲೆ ಜಜ್ಜಿ ಹೋಗಿದ್ದರಿಂದ ಆತ ಸಾವನ್ನಪ್ಪಿದ ಆನೆ ನೇರವಾಗಿ ಅವನ ಸಾವಿಗೆ ಕಾರಣ ಅಲ್ಲ ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ವಿವರಿಸಿದ್ದು ಹೇಗೆ ಕರೆಂಟಿನ ಜೊತೆಗಿನ ತನ್ನ ಕೆಲಸ ತುಂಬಾ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದನು ಒಂದಲ್ಲ ಒಂದು ದಿನ ಸ್ವಲ್ಪ ಎಚ್ಚರ ತಪ್ಪಿದ್ರು ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂತೆಯೇ ಎಂದು ಅವನು ಹೇಳುತ್ತಿದ್ದನು ಇನ್ನು ಸಂದರ್ಭ ಇನ್ನು ಸಂದರ್ಭಕ್ಕೆ ಬಂದಾಗ ನಾವು ಅಣ್ಣ ಎತ್ತಲಾಗಿ ಹೋದ ಇಲ್ಲೇ ಇದ್ದನಲ್ಲ ಈ ಮಾತನ್ನ ಕ್ಲೀನರ್ ಅಗ್ಗ ಬಿಚ್ಚುವಂತಹ ಸಂದರ್ಭದಲ್ಲಿ ಯಾರನ್ನು ಹುಡುಕುತ್ತಾ ಇದ್ದಂತಹ ಸನ್ನಿವೇಶದಲ್ಲಿ ಹೇಳುವಂತಹ ಮಾತಾಗಿದೆ ಇನ್ನು ಕುಶಾಲಿಗಿಂತ ಸೊಂಡಿಲು ಬೀಸಿದರೆ ಸಾಕಲ್ಲ ದುರ್ಗಪ್ಪ ನಿರೂಪಕರ ಬಳಿ ಹೇಳುವ ಮಾತು ಇದಾಗಿದೆ ಇನ್ನು ಐದಾರು ವಾಕ್ಯಕ್ಕೆ ಬಂದಾಗ ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಓದ ಸಂದರ್ಭವನ್ನು ವಿವರಿಸಿ ಈ ಅಧ್ಯಾಯದಲ್ಲಿ ನಡೆದಂತಹ ಘಟನೆಯನ್ನು ನಿಮ್ಮ ಮಾತುಗಳಲ್ಲಿ ಬರಿತಾ ಹೋಗಿ ವಿದ್ಯಾರ್ಥಿಗಳೇ ಈ ಅಧ್ಯಾಯ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಅಧ್ಯಾಯವನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೋಧಿಸ್ತೇನೆ ಧನ್ಯವಾದಗಳು